ಚೀನಾದ ಮಕ್ಕಳು ಪ್ರತಿ ಮಕ್ಕಳು ವೆರೈಟಿ ವೆರೈಟಿ ಸ್ಕಿಲ್ಗಳನ್ನು ಮಾಡ್ತಾರೆ, ಅನೇಕ ಸ್ಕಿಲ್ಗಳ ಬಗ್ಗೆ ತಲೆ ಕೊಡ್ತಾರೆ. ಆ ಮಕ್ಕಳು ಕೂಡ ಹೊಸದೊಂದು ಏನಾದರೊಂದು ಮಾಡೋಕ್ಕೆ, ಹೊಸದೊಂದು ಅನ್ವೇಷಣೆ ಮಾಡೋದಕ್ಕೆ ಅನೇಕ ಸ್ಕಿಲ್ಗಳನ್ನು ಕಲ್ತಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳು ಜಾತಿ ಧರ್ಮ ಅಂತ ಹೊಡೆದಾಡ್ತಿದ್ದಾರೆ ಅಂತ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೇ ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದ್ರ ಬಗ್ಗೆ ಗಮನ ಕೊಡ್ತಾರೆ. ಆದರೆ ನಮ್ಮ ಮಕ್ಕಳು ಕಾಲೇಜ್ಗಳಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ. ಅಲ್ಲಿನ ಸರ್ಕಾರ ಅಲ್ಲಿನ ಜನರಿಗೋಸ್ಕರ ಬದುಕುತ್ತೆ, ಅಲ್ಲಿನ ಜನರಿಗೋಸ್ಕರ ಕೆಲಸ ಮಾಡುತ್ತೆ. ಇವರು ಜಾತಿ ಧರ್ಮದ ಆಧಾರದಲ್ಲಿ ಓಟಿಗೋಸ್ಕರ ಜನರನ್ನ ಒಡೆಯುತ್ತಿದ್ದಾರೆ ಅಂತ ಹೇಳ್ಬೋದು. ಚೈನಾ ರಾಜಕೀಯ ಏನೇ ಆಗಿರಲಿ, ಚೈನಾ ಬೇರೆ ದೇಶದ ಮೇಲೆ ಏನೇ ಮಾಡಲಿ, ಆದರೆ ಚೈನಾ ಅವರ ಜನಗಳ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ತುಂಬಾನೇ ಬಿಜಿ ಆಗಿದೆ. ಓಟ್ಗೋಸ್ಕರ ಜಾತಿ ರಾಜಕೀಯ ಮಾಡಿ ಇಲ್ಲಿನ ಜನಗಳ ಮಧ್ಯೆ ತಂದಿಡೋ ಅಂತ ಕೆಲಸ ಚೈನಾ ಮಾಡ್ತಾ ಇಲ್ಲ. ಹಲೋ, ಹಾಯ್, ನಮಸ್ಕಾರ. ನೀ ಯೂಟ್ಯೂಬಲ್ಲಿ ಡಾಕ್ಟರ್ ಬ್ರೋ, ಒಂದು 20-22 ವರ್ಷದ ಹುಡುಗ. ನಮಗೆ ಸಿಂಗಾಪುರ, ಅಮೇರಿಕಾ, ಚೀನಾ, ಸ್ವಿಟ್ಜರ್ಲ್ಯಾಂಡ್ ಈ ಥರ ಎಲ್ಲ ಹೆಸರುಗಳನ್ನು ಕೇಳಿದ ಕೂಡಲೇ, ಯೂಟ್ಯೂಬಲ್ಲಿ ಹೊಡೆದ ಕೂಡಲೇ ಮಹಾ ಬಿಲ್ಡಿಂಗ್ಸ್ಗಳೇ ಕಾಣಿಸೋದು. ಹೆಂಗಿದೆಯೋ ಇವರು, ಒಂದ್ಸಲ ಹೋಗ್ಬೇಕಪ್ಪ ಅಂತ ಅನಿಸೋದು. ಆದರೆ ಆ ಊರಿನ ಒಳಗಡೆ ಇರುವ ಹಳ್ಳಿಗಳು, ಆ ಹಳ್ಳಿಗಳಲ್ಲಿರುವ ಬಡತನ, ಅವರ ಆಹಾರ, ಅವರ ಜೀವನ ಶೈಲಿ, ಅವರ ಜೀವನ ಕ್ರಮ, ರೀ ಆಫ್ರಿಕಾದ ಉಗಾಂಡ, ಅದ್ಯಾವ ಸೋಮಾಲಿಯಾ, ಇಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿನ ಜನರ ಜೀವನವನ್ನು ನಮಗೆ ದರ್ಶನ ಮಾಡಿ ನಾವೇ ವಿದೇಶಕ್ಕೆ ಹೋಗಿ ಅವ್ರನ್ನೆಲ್ಲ ಅಧ್ಯಯನ ಮಾಡಿದಂತಹ ಭಾವ ಅನುಭವವನ್ನು ಕೊಟ್ಟವನು ಡಾಕ್ಟರ್ ಬ್ರೋ ಗಗನ್ ಅನ್ನೋ ಈ ಹುಡುಗ. ನಮ್ಮ ಕರ್ನಾಟಕದ ಹುಡುಗ, ಚೆಲ್ಲು ಚೆಲ್ಲಾಗಿ ಮುದ್ದು ಮುದ್ದಾಗಿ ಮಾತಾಡ್ತಾನೆ, ಭಾಳ ಕನ್ವಿನ್ಸ್ ಆಗಿ ಹೇಳ್ತಾನೆ ಎಲ್ಲದನ್ನ. ನಾವು ಮಾತಾಡ ಎಂಥದ ಹೆಸ ಏನಾ ಅಂತ ಮಾತಾಡ್ತಿದ್ರು ಈ ಶೈಲಿಯಲ್ಲಿ. ಅಲ್ಲಿ ತಮಾಷೆ ಮಾಡಿಕೊಂಡು ಅಲ್ಲಿನ ಜನನ ಕಿಚಾಯಿಸ್ಕೊಂಡು ಚಂದ ಗಂಭೀರ ಕೆಲವರು ಹೇಳ್ತಾರೆ, ಅವನು ಅಲ್ಲಿನ ಜನನ ಕಿಚಾಯಿಸ್ತಾನೆ ಗಂಭೀರವಾಗಿ. ಹೇಳೋ ನನ್ನ ಡಾಕ್ಟರ್ ಬ್ರೋ ಅಂಥೇಳಿ ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೇನೆ, ವಿಡಿಯೋ ಮಾಡಿ ಹೋಗ್ಬಿಡ್ತೀನಿ. ಓಕೆ, ಮತ್ತೆ ಚೆನ್ನಾಗಿದ್ದೀರಾ? ಹೆಂಗೆ ಮಾಡೋಕ್ಕಾಗ್ತಿದೆ ಅನ್ರು, ಏನಾಗಿದ್ರು ಅತಿಯಾದ ಬುದ್ಧಿವಂತಿಕೆ ಒಳ್ಳೇದಲ್ಲ ಕಂಡ್ರು. ಅಲ್ಲಿ ಯಾರೋ ಒಬ್ಬ ಮಾತಾಡ್ತಿದ್ದ, ಅವನು ಬ್ರಾಹ್ಮಣ ಅವನು ಅಂತ. ಸೋ ವಾಟ್ ಅಣ್ಣ, ಬ್ರಾಹ್ಮಣ ಅಂದ್ರೆ ಏನಣ್ಣ? ಬ್ರಾಹ್ಮಣ್ಯ ದೇಶಕ್ಕೆ ಮಾರಕ. ಅಯ್ಯೋ ದೇವರೇ, ಇಮಾಮ್ ಸಾಹಿಬಿಗೂ ಗೋಕುಲಾಷ್ಟಮಿಗೂ ಏನ್ರ ಯಾ ಸಂಬಂಧ? ಬ್ರಾಹ್ಮಣ್ಯವನ್ನ ದೇಶದ ಮೇಲೆ ಹೇರಿದ ಮನಸ್ಥಿತಿಗೂ ಈ ಹುಡುಗ ಹೋಗ್ಬಿಟ್ಟು ಅಲ್ಲೇನೋ ಹೋಗ್ಬಿಟ್ಟು ಏನೋ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಜಗತ್ತನ್ನು ನಮಗೆ ತೋರಿಸ್ತಾ ಇದ್ದಾನೆ. ಅಲ್ಲಿ ತಾಲಿಬಾನು ಅಂತ ಒಂದು ವಿಡಿಯೋ ಮಾಡ್ತಾನೆ, ನೋಡಿದಿರಾ? ತಾಲಿಬಾನ್ ಅಂದ ತಕ್ಷಣ ಸ್ನೇಹಿತರು ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಹೇಳಿ? ಕ್ರೌರಿ, ಬಂದೂಕು ಇಟ್ಕೊಂಡಿರ್ತಾರೆ, ಕ್ರೌರ್ಯ, ಮೂ ಕಟ್ ಮಾಡ್ತಾರಂತೆ, ಕಿವಿ ಕಟ್ ಮಾಡ್ತಾರಂತೆ, ತಲೆ ಕಟ್ ಮಾಡ್ತಾರಂತೆ, ಕಟ್ ಮಾಡ್ತಾರಂತೆ, ಟೆರರಿಸ್ಟ್ಗಳು, ಬಾಂಬ್ ಹಾಕೋರು. ಅಯ್ಯೋಯ್ಯೋ ಅಯ್ಯೋಯ್ಯೋ, ಹೌದಾ ಅಲ್ಲ ಹೇಳಿ. ಈ ಡಾಕ್ಟರ್ ಬ್ರೋ ಈ ಹುಡುಗ ತಾಲಿಬಾನಿಗೆ ಹೋಗ್ತಾನೆ ಅಫ್ಘಾನಿಸ್ತಾನ್. ತಾಲಿಬಾನು ಗನ್ ಹಿಡ್ಕೊಂಡಂತ ಅಲ್ಲಿನ ಯೋಧರು, ಸೈನಿಕರು ಅಥವಾ ಪೊಲೀಸರು ಅವರನ್ನು ಭೇಟಿಯಾಗ್ತಾನೆ. ಅವ್ರು ಬಂದಕ್ಕೆ ಇಟ್ಕೋತಾನೆ, ತಮಾಷೆ ಮಾಡ್ತಾನೆ, ಆಟ ಆಡ್ತಾನೆ, ಸೆಲ್ಫಿ ತಗೋತಾನೆ, ಹೊರಗೆ ಬರ್ತಾನೆ. ಏನು ಕನ್ವಿನ್ಸ್ ಆಯ್ತು ಹೇಳಿ? ಈಗ ಕನ್ವಿನ್ಸ್ ಏನಾಯ್ತ್ರಿ? ತಾಲಿಬಾನ್ ಅಂದರೆ ಕುರಿಗಳು ಅನ್ನೋ ಮನಸ್ಥಿತಿಗೆ ಅಲ್ಲಿ ಡಾಕ್ಟರ್ ಒಬ್ಬರು ಆಟ ಆಡಿ ಬಂದುಬಿಡ್ತಾನೆ ಅವ್ರ ಹತ್ರ. ಏಯ್, ಅವರ ಮನುಷ್ಯ ಥರನೇ ವರ್ತಿಸ್ತಿದಾರಲ್ಲ ಅಪ್ಪ ಅಂತ ಅನಿಸುತ್ತಾ ಇಲ್ಲ? ಇವತ್ತು ತಾಲಿಬಾನ್ ಆಡಳಿತ ಅಲ್ಲಿ ಬಂದ ಮೇಲೆ ಆ ದೇಶದ GDP ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಮೌಲ್ಯಗಳು ಡಾಲರ್ ಎದುರುಗಡೆ ಜಾಸ್ತಿ ಆಗ್ತಾ ಇದೆ, ಅಫ್ಘಾನಿ ಕರೆನ್ಸಿ ಜಾಸ್ತಿ ಆಗ್ತಾ ಇದೆ. ಅವ್ರು ಮೊನ್ನೆ ಒಂದು ಕಾರ್ನ ಲಾಂಚ್ ಮಾಡೋರು ಹೆಂಗಿತ್ತು ಗೊತ್ತಾ? ಫೆರಾರಿ ಟೈಪು ಮ್ಯಾನುಫ್ಯಾಕ್ಚರ್ ಅಲ್ಲೇ ಆಗಿದ್ದಂತೆ, ಡೆವಲಪ್ಮೆಂಟ್ ನಡೀತಾ ಇದೆ. ಅವರು ಕ್ರೂರಿಗಳು ಅನ್ನೋದನ್ನು ಬಿಸ್ಕೆಟ್ ತಿಂದಷ್ಟೇ ಈಸಿ ಆಗಿಬಿಟ್ಟು ಕನ್ವಿನ್ಸ್ ಮಾಡಿ ಬಂದ ಈ ಹುಡುಗ. ಅವತ್ತೇ ಇವನು ನನಗೆ ಮೆಚ್ಚುಗೆ ಆಗ್ತಾನೆ, ಇವನು ಒಬ್ಬ ಮುಗ್ಧ, ಇವನು ಪ್ರಾಮಾಣಿಕತೆ ಇರುವಂಥ ಹುಡುಗ ಅಂಥೇಳಿ. ಅವನು ನಿನ್ನೆ ಈಗ ಚೈನಾದಲ್ಲಿದ್ದಾನೆ, ಚೈನಾದ ವಿಡಿಯೋ ಮಾಡ್ತಾ ಇದ್ದಾನೆ. ಅಲ್ಲಿಂದ ಕೆಲವು ಬಡತನಗಳನ್ನು ತೋರಿಸ್ತಾ, ಅದ್ರ ಜೊತೆಗೆ ಎಲ್ಲ 1% ಮಾತ್ರ ಬಡತನ, ಅನೇಕರು ಶ್ರೀಮಂತರೇ ಇಲ್ಲಿ, 99% ಜನ ಶ್ರೀಮಂತರೇ. ಅಲ್ಲಿನ ಸರ್ಕಾರ ಅಲ್ಲಿನ ಜನರಿಗೋಸ್ಕರ ಬದುಕುತ್ತೆ, ಅಲ್ಲಿನ ಜನರಿಗೋಸ್ಕರ ಕೆಲಸ ಮಾಡುತ್ತೆ. ಆದರೆ ನಮ್ಮವರು ಕೇವಲ ಭ್ರಷ್ಟಾಚಾರ ಮಾಡ್ತಾರೆ, ಅವ್ರಿಗೋಸ್ಕರ ಮಾತ್ರ ಬದುಕ್ತಾರೆ. ಕರೆಕ್ಟಾಗಿ ಡೆವಲಪ್ಮೆಂಟು ಚೈನಾ ಟೈಪಲ್ಲಿ ಮಾಡಿದ್ರೆ ಇನ್ನೊಂದು 20 ವರ್ಷದಲ್ಲಿ ನಮ್ಮ ದೇಶ ಏನಾದರೂ ಕರೆಕ್ಟಾಗಿ ಒಂದು ಚೈನಾದ ಸ್ಥಿತಿಗೆ ಬರ್ಬೋದು, ಇಲ್ಲಾಂದರೆ ಉದ್ಧಾರ ಆಗಲ್ಲ. ಯಾಕೆ ಉದ್ಧಾರ ಆಗಲ್ಲ ಅಂದರೆ, ಇವರು ಜಾತಿ ಧರ್ಮದ ಆಧಾರದಲ್ಲಿ ಓಟಿಗೋಸ್ಕರ ಜನರನ್ನ ಒಡೆಯುತ್ತಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾನೆ. ಅದರ ಜೊತೆಗೆ ಅಲ್ಲಿನ ಮಕ್ಕಳು, ಚೀನಾದ ಮಕ್ಕಳು, ಪ್ರತಿ ಮಕ್ಕಳು
ವೆರೈಟಿ ವೆರೈಟಿ ಸ್ಕಿಲ್ಗಳನ್ನು ಮಾಡ್ತಾರೆ, ಅನೇಕ ಸ್ಕಿಲ್ಗಳ ಬಗ್ಗೆ ತಲೆ ಕೊಡ್ತಾರೆ. ಅಲ್ಲಿ ಅಲ್ಲಿನ ಸರ್ಕಾರ ಅಲ್ಲಿನ ಜನರಿಗೆ ಕೂರಕ್ಕೆ ಬಿಡಲ್ಲ, ಕೆಲಸಗಳನ್ನು ಕೊಡುತ್ತೆ, ಸ್ಕಿಲ್ಗಳನ್ನು ಕೊಡುತ್ತೆ. ಆ ಮಕ್ಕಳು ಕೂಡ ಹೊಸದೊಂದು ಏನಾದರೂ ಒಂದು ಮಾಡೋಕ್ಕೆ, ಹೊಸದೊಂದು ಅನ್ವೇಷಣೆ ಮಾಡೋದಕ್ಕೆ ಅನೇಕ ಸ್ಕಿಲ್ಗಳನ್ನು ಕಲ್ತಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳು ಜಾತಿ ಧರ್ಮ ಅಂತ ಹೊಡೆದಾಡ್ತಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕೆಲವರು ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿದ್ದಾರೆ, ಕಾರಣ ಅವನು ಬ್ರಾಹ್ಮಣ ಅಂತ. ವೆರಿ ಕ್ರೂಯಲ್. ಯಾಕಂದರೆ ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ದ್ವೇಷಿಸುವವರು, ಎಲ್ಲ ಬ್ರಾಹ್ಮಣರನ್ನು ದ್ವೇಷಿಸುವ ಮನಸ್ಥಿತಿ ಉಳ್ಳವರು, ಇವರು ದ್ವೇಷದ ಮಾರುಕಟ್ಟೆಯಲ್ಲಿ ಸೇಲ್ ಆಗುವಂಥ ಪ್ರಾಡಕ್ಟ್ಗಳು ಅಂತ ನಾನು ಕರಿತೀನಿ. ಆ ಲೆವೆಲ್ಲಿಗೆ ನಾವು ನೆಗೆಟಿವ್ ಧೋರಣೆಯನ್ನು ಇಟ್ಕೋಬಾರ್ದು. ಆ ಲೆವೆಲ್ನಲ್ಲಿ ನನಗೂ ಅನೇಕ ಬ್ರಾಹ್ಮಣ ಮಿತ್ರರಿದ್ದಾರಪ್ಪ. ಇವತ್ತು ಸೆಕ್ಯುಲರ್ಗಳು ಅಂತ ಏನು ಹೇಳ್ತೀವಿ, ಅವರಲ್ಲಿ ಬಹುಪಾಲು ಇರೋದು ಬ್ರಾಹ್ಮಣರುಗಳೇ. ಜಾತ್ಯಾತೀತವಾದಿಗಳು ಅಂತ ಕರಿತೀವಲ್ಲ, ಅನೇಕರು ಬ್ರಾಹ್ಮಣರೇ. ದೊರೆಸ್ವಾಮಿ ಅಂಥವರನ್ನು ನೀವು ಹೇಗೆ ವಿರೋಧಿಸಕ್ಕೆ ಸಾಧ್ಯ ಹೇಳಿ? ವಿರೋಧಿಸ್ತೀರಿ ಅನಂತಮೂರ್ತಿ ಅವರನ್ನು? ವಿಮರ್ಶೆಗೆ ಒಳಪಡಿಸಿ, ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಇನ್ನೊಂದಿಷ್ಟು ವಿಮರ್ಶೆಗೆ ಒಳಪಡಿಸ್ತೀರಾ? ನನಗೆ ಗೊತ್ತಿದೆ. ಇವತ್ತು ಕೋಮುವಾದದ ವಿರುದ್ಧ ಹೋರಾಟದ ಅನೇಕ ಧ್ವನಿಗಳು ಬ್ರಾಹ್ಮಣರದ್ದಿದೆ. ಎಲ್ಲ ಬ್ರಾಹ್ಮಣರನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋಕ್ಕಾಗಲ್ಲ, ಎಲ್ಲ ಒಕ್ಕಲಿಗರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋಕ್ಕಾಗಲ್ಲ. ಎಲ್ಲ ಲಿಂಗಾಯತರನ್ನ, ಎಲ್ಲ ಕುರುಬರನ್ನ, ಎಲ್ಲ ಮುಸಲ್ಮಾನರನ್ನ, ಎಲ್ಲ ಕ್ರೈಸ್ತರನ್ನ, ಎಲ್ಲ ಜಾತಿ ವರ್ಗಗಳನ್ನು ನೀವು ಒಂದೊಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋಕ್ಕಾಗಲ್ಲ. ಮನಸ್ಥಿತಿಗಳು ಬೇರೆ ಬೇರೆ ಇರ್ತವೆ ಜಾತಿ ಮತ್ತು ಧರ್ಮ ವ್ಯವಸ್ಥೆ ಒಳಗಡೆ. ನೀವೆಲ್ಲರನ್ನು ಕೂಡ ಅಪರಾಧಿಗಳಂತ ಬೇಯಿಸ್ಬಿಟ್ರೆ, ಹಾಗಾದರೆ ಒಸಮಾ ಬಿನ್ ಲ್ಯಾಡನ್ ಬಾಂಬಿಟ್ಟ ಅಂತೇಳಿ ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ನಬಿ ಸಾಹಿಬಿನ ಕಲ್ಲಂಗಡಿನ ಪುಡಿ ಗುಟ್ಟಿಸಿದ್ರಲ್ಲ, ಆ ಮನಸ್ಥಿತಿಗೂ ನಿಮ್ಮ ಮನಸ್ಥಿತಿಗೆ ಏನು ಡಿಫ್ರೆನ್ಸ್ ಇದೆ? ಬ್ರಾಹ್ಮಣನ ಕಾರಣಕ್ಕೆ ಡಾಕ್ಟರ್ ಬ್ರೋನ್ ವಿರೋಧಿಸೋದಾದರೆ, ಲ್ಯಾಡನ್ ಕಾರಣಕ್ಕೆ ನಬಿ ಸಾಹಿಬ್ ಅಂತವ್ರ ಮೇಲೆ ಹಿಂದುತ್ವವಾದಿಗಳು ಪ್ರಹಾರ ಮಾಡಿದ್ರು, ಅವರಿಗೂ ನಿಮಗೇನು ವ್ಯತ್ಯಾಸನೇ ಇಲ್ವಲ್ಲ? ಆತನ ಆ ಸ್ಟೇಟ್ಮೆಂಟಿಂದ ಭಾಳ ದೊಡ್ಡ ಪಾಠ ಕಲಿಯೋದಿದೆ. ಚೀನಾ ತನ್ನ ಮಕ್ಕಳಿಗೆ ಸ್ಕಿಲ್ ಹೇಳ್ಕೊಡುತ್ತೆ, ನನ್ನ ದೇಶದ ಆಡಳಿತ ನಮ್ಮ ಮಕ್ಕಳಿಗೆ ಜಾತಿ ಧರ್ಮದ ದ್ವೇಷ ಹೇಳ್ಕೊಡುತ್ತೆ ಅಂತ ಹೇಳ್ತಾನೆ. ಇದು ಯಾವ ವಿಮರ್ಶೆ ಒಳಪಡಿಸ್ತೀರಾ ಹುಡುಗನ? ನೀವು ಮಾಡಿದ್ದು, ನೀವು ಹೇಳಿದ್ದು ವೇದ್ಯ, ಇವರದ್ದು ಬದನೆಕಾಯಿನ? ನೀವು ಮಾತಾಡಿದ್ರೆ ಮಾತ್ರ ಅದು ವೇದ, ಇವ್ರದ್ದು ಬದನೆಕಾಯಿ ಅಲ್ವಾ? ಈ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ಡಾಕ್ಟರ್ ಒಬ್ಬರು, ಥ್ಯಾಂಕ್ ಯು ಒಬ್ಬರು, ನಮಗೆ ತಾಲಿಬಾನ್ ಅನ್ನೋ ಕ್ರೌರ್ಯವನ್ನು ಮಾನವೀಯತೆಯ ಆಧಾರದಲ್ಲಿ ನಮ್ಮದೆ ಇಟ್ಟು ನಮಗಿದ್ದಂಥ ಅನುಮಾನವನ್ನು ನಿವಾರಣೆ ಮಾಡಿದೆ. ಅನೇಕರಿಗೆ ವಿದೇಶಕ್ಕೆ ಹೋಗೋ ಆಸೆ ಇರುತ್ತೆ, ಹೋಗುವಷ್ಟು ಶಕ್ತಿ ಇರಲ್ಲ. ಅಲ್ಲಿನ ಹಳ್ಳಿಗಾಡಿನಿಂದ ಹಿಡಿದು ಸಿಟಿಯವರೆಗೂ, ಅಲ್ಲಿನ ಜನರ ಜೀವನವರೆಗೂ ನಮಗೆ ಪರಿಚಯ ಮಾಡಿಕೊಟ್ಟಂಥ ನಿನಗೆ ಥ್ಯಾಂಕ್ ಯು ಬ್ರೋ. ಅದರ ಜೊತೆಗೆ ನಮ್ಮ ಮಕ್ಕಳ ಭವಿಷ್ಯ ಯಾಕೆ ಹಾಳಾಗ್ತಿದೆ, ಬೇರೆ ದೇಶದವರ ಮಕ್ಕಳ ಭವಿಷ್ಯ ಯಾಕೆ ಉದ್ಧಾರ ಆಗ್ತಿದೆ ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದೆಯಾ, ಅದಕ್ಕೂ ಥ್ಯಾಂಕ್ ಯು ಬ್ರೋ. ಒಳ್ಳೆಯದಾಗಲಿ, ಇನ್ನಷ್ಟು ಯಶಸ್ವಿಯಾಗು. ಯಶಸ್ವಿಯಾಗು ಅಂತ ಏಕವಚನ ಯಾಕೆ ಕರಿತೀನಿ ಅಂದರೆ, ನಮಗಿದು ಭಾಳ ಚಿಕ್ಕ ಹುಡುಗ, ಆದರೆ ಸಾಧನೆ ಭಾಳ ದೊಡ್ಡದು. ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಬ್ರೋ. ನಮಸ್ಕಾರ ಬ್ರೋ.